ಸ್ವಲ್ಪ ಟೆನಿಸ್ ಬಗ್ಗೆ ಮಾತಾಡುವ ಹೌದಲ್ವಾ? ಫೈನಲ್ಗೆ ಲಗ್ಗೆ ಇಟ್ಟ ಸಿಂಧು, ಮಲೇಷ್ಯಾ ಮಾಸ್ಟರ್ಸ್ ಬ್ಯಾಟ್ಸ್ಮಿಂಟನ್ ಟೂರ್ನಿ. ಕಳೆದೆರಡು ವರ್ಷಗಳಿಂದ ಪ್ರಶಸ್ತಿ ಭಾರ ಎದುರಿಸುತ್ತಿರುವ ಭಾರತದ ತಾರಾ ಶಟ್ಲರ್ ವಿ ಪಿ ಸಿಂಧು ಮಲೇಷ್ಯಾದ ಮಸಸ್ ಸೂಪರ್ 500 ಬ್ಯಾಟ್ಸ್ಮನ್ ಟೂರ್ನಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತ, ವಿಶ್ವ ರ್ಯಾಂಕಿಂಗ್ ಸದ್ಯ 15ನೇ ಸ್ಥಾನದಲ್ಲಿರುವ ಸಿಂಧು ಅವರು ಶನಿವಾರ 88 ನಿಮಿಷಗಳ ಕಾಲ ನಡೆದ ಮಹಿಳಾ ಸಿಂಗಲ್ಸ್ ರೋಚಕ ಸೆಮಿಫೈನಲ್ ಹಣಾಹಣಿಯಲ್ಲಿ ಮಾಜಿ ವಿಶ್ವ ಚಾಂಪಿಯನ್ ಥೈಲ್ಯಾಂಡಿನ ಬುಸಾನನ್ ವಿರುದ್ಧ 13-21, 21-16, 21-12 ಗೇಮ್ಗಳಿಂದ ಜಯಭೇರಿ ಬಾರಿಸಿದರು. ಮೊದಲ ಗೇಮ್ನಲ್ಲಿ ಬುಸಾನನ್ನು ಪ್ರಾಬಲ್ಯ ಸಾಧಿಸಿದರು ಪಟ್ಟು ಬಿಡದ ಸಿಂಧು ಕೊನೆ ಎರಡು ಗೇಮ್ನಲ್ಲಿ ಮೇಲುಗೈ ಸಾಧಿಸಿ ಫೈನಲ್ ಪ್ರವೇಶಿಸಿದರು. ಇದು ಬುಸಾನನ್ ವಿರುದ್ಧ ಸಿಂಧು ಲಭಿಸಿದ 18ನೇ ಗೆಲುವು. ಕೊನೆಯ ಬಾರಿ ಬುಸಾನನ್ ವಿರುದ್ಧ ಸಿಂಧು 2009ರಲ್ಲಿ ಸೋತಿದ್ದರು. ಭಾನುವಾರ ನಡೆಯುವ ಫೈನಲ್ನಲ್ಲಿ ಸಿಂಧುಗೆ ವಿಶ್ವ ನಂಬರ್ 7 ವ್ಯಾಂಗೋ ಝಿಯೋ ಸವಾಲ್ ಎದುರಿಸಲಾಗಿದ್ದು, ಪ್ರಶಸ್ತಿ ಗೆಲ್ಲುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಗೂ ಮುನ್ನ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ನಿರೀಕ್ಷೆಯಲ್ಲಿದ್ದೆ. 2 ವರ್ಷ ಬಳಿಕ ಪ್ರಶಸ್ತಿ ನಿರೀಕ್ಷೆ. ಸಿಂಧು 2022ರಲ್ಲಿ ಸ್ವಿಸ್ ಓಪನ್, ಸಿಂಗಾಪುರ ಓಪನ್, ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಟೂರ್ನಿಯಲ್ಲಿ ಗೆದ್ದಿದ್ದರು. ಆ ಬಳಿಕ ಯಾವುದೇ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿಲ್ಲ. ಕಳೆದ ವರ್ಷ ಸೇನ್ ಮಾಸ್ಟರ್ ಫೈನಲ್ಗೆ ಏರಿ ಸೋತಿದ್ದರು. 2020ರಲ್ಲಿ ಮೊದಲ ಬಾರಿಗೆ ಪ್ರಶಸ್ತಿ ಸುತ್ತಿಗೆ ಪ್ರವೇಶಿಸಿದರು. ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯದಿರಿ ಎಂದು ನಿಮ್ಮ ಹತ್ರ ನಾನು ಕೇಳಿಕೊಳ್ಳುತ್ತೇನೆ.